ಫ್ರೆಂಡ್ಸ್, ನಾನು ಇವತ್ತು ಮತ್ತೆ ಒಂದು ಹೊಸ ಫೋನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ, ಸ್ಯಾಮ್ಸಂಗ್ ನೋಟ್ 9 ಬಗ್ಗೆ. ಹೌದು ಫ್ರೆಂಡ್ಸ್, ಸ್ಯಾಮ್ಸಂಗ್ ನೋಟ್ 9 ಬಗ್ಗೆ ನಿಮಗೆಲ್ಲ ಗೊತ್ತಿದೆಯೋ ಇಲ್ಲೋ, ಸೊ ಈಗ ಅದು ಲಾಂಚ್ ಮಾಡೋದಕ್ಕೆ ರೆಡಿ ಆಗ್ತಿದೆ. ಸೊ ಅತಿ ಶೀಘ್ರದಲ್ಲೇ ಈ ಫೋನ್ ಕೂಡ ಇಂಡಿಯಾದಲ್ಲಿ ಲಾಂಚ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬನ್ನಿ, ಅದು ಲಾಂಚ್ ಆಗೋದಕ್ಕೆ ಮೊದಲು ಅದು ಫೀಚರ್ಸ್ ಏನಿರುತ್ತೆ, ಸ್ಪೆಸಿಫಿಕೇಶನ್ ಆಗಿರುತ್ತೆ, ಹಾಗೆ ಎಕ್ಸ್ಪೆಕ್ಟೆಡ್ ಪ್ರೈಸ್ ಏನಿರ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಫೋನ್ ಬಿಲ್ಡ್ ಬಗ್ಗೆ ನೀವು ನೋಡಿದ್ರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕಡೆ ನಿಮಗೆ ಗ್ಲಾಸ್ ಸಿಗ್ತಿದೆ. ಅದು ಗೊರಿಲ್ಲಾ ಗ್ಲಾಸ್ 5 ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಬಾಡಿನ ತೊಗೊಂಡ್ರೆ ನಿಮಗೆ ಅಲ್ಯೂಮಿನಿಯಂನ ಬಾಡಿ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗೆ ಇದರ ಸಿಮ್ ಕಾರ್ಡ್ ಬಗ್ಗೆ ನೀವು ನೋಡಿದ್ರೆ ನೀವು ಸಿಂಗಲ್ ಸಿಮ್ನ ಇಲ್ಲಿ ಯೂಸ್ ಮಾಡ್ಬೋದು ಅಥವಾ ಹೈಬ್ರಿಡ್ ಸಿಮ್ ಕೂಡ ಯೂಸ್ ಮಾಡ್ಬೋದು. ಅಂದರೆ ಒಂದು ಸಿಮ್ ಕಾರ್ಡ್ ಹಾಗೆ ಒಂದು ಮೆಮೊರಿ ಕಾರ್ಡ್ನ ಕೂಡ ಇದರಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಅದು ಕನ್ಫರ್ಮ್ ಆಗೋತಿಲ್ಲ ಯಾವ ರೀತಿ ಇರುತ್ತೆ ಅಂತ. ಮೊಬೈಲ್ ಲಾಂಚ್ ಆದಮೇಲೆ ನೋಡೋಣ ಅದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಫ್ರೆಂಡ್ಸ್, ಇನ್ನಾದರೆ ಡಿಸ್ಪ್ಲೇ ಬಗ್ಗೆ ನೀವು ನೋಡೋದಾದರೆ ಸೂಪರ್ ಅಮೋಎಲ್ಇಡಿ ಕೆಪಾಸಿಟಿವ್ ಟಚ್ ಸ್ಕ್ರೀನ್ನ ನೀವು ಇದರಲ್ಲಿ ನೋಡ್ಬೋದು. ಇನ್ನು ಸ್ಕ್ರೀನ್ ಸೈಜ್ ನೋಡಿದ್ರೆ ನಿಮಗೆ 6.4 inches ಸ್ಕ್ರೀನ್ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆ ರೆಸೊಲ್ಯೂಷನ್ ನೋಡಿದ್ರೆ ನಿಮಗೆ 1440x2960 ಪಿಕ್ಸೆಲ್ಸಲ್ಲಿ ನಿಮಗಿದು ಸಿಗ್ತಿದೆ. ಇನ್ನು ಪಿಕ್ಸೆಲ್ ಡೆನ್ಸಿಟಿ ನೋಡಿದ್ರೆ ನೀವು 514 PPI ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಿದೆ. ಹಾಗೆ ಇದು ಮಲ್ಟಿ ಟಚ್ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನು ಕಾರ್ನರ್ ಗೊರಿಲ್ಲಾ ಗ್ಲಾಸ್ನ ನೀವು ನೋಡಿದ್ರೆ ಕಾರ್ನರ್ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಕಾರ್ನರಲ್ಲಿ ಗೊರಿಲ್ಲಾ ಗ್ಲಾಸ್ನ 5 ಪ್ರೊಟೆಕ್ಷನ್ ಕೂಡ ಈ ಫೋನಲ್ಲಿ ನೀವು ಇದರಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಏನಿದ್ರ ಪ್ಲಾಟ್ಫಾರ್ಮ್ ಬಗ್ಗೆ ನೀವು ನೋಡೋದಾದರೆ ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಬಂದು ಆಂಡ್ರಾಯ್ಡ್ 8.1 ಬಾಕ್ಸ್ ಜೊತೆಯಲ್ಲಿ ಲೇಟೆಸ್ಟ್ ವರ್ಷನ್ ಆಗಿರೋ ಓರಿಯೋ ಸಿಗ್ತಿದೆ. ಕ್ವಾಲ್ಕಾಮ್ ಸ್ನಾಪ್ ಡ್ರ್ಯಾಗನ್ 845 ಚಿಪ್ಸೆಟ್ ನೀವು ಇದರಲ್ಲಿ ನೋಡ್ಬೋದು. ಹಾಗೆ ಇದರ CPU ನೋಡಿದ್ರೆ ನೀವು ಆಕ್ಟೋಕೋರ್ನ CPU ಇದರಲ್ಲಿ ನೀವು ನೋಡ್ಬೋದು. ಹಾಗೆ ಗ್ರಾಫಿಕ್ಸ್ ಕಾರ್ಡ್ ನೋಡಿದ್ರೆ ನಿಮಗೆ ಆಂಡ್ರಿನೋ 630 ಗ್ರಾಫಿಕ್ಸ್ ಕಾರ್ಡ್ ಕೂಡ ನೀವು ಇದರಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಇನ್ನು ಮೆಮೊರಿ ಬಗ್ಗೆ ನೋಡೋದಾದ್ರೆ ನಿಮಗೆ ಇದರಲ್ಲಿ 3 ವೇರಿಯಂಟ್ ಸಿಗ್ತಿದೆ. ಒಂದು 64GB, 128GB, ಹಾಗೆ 256GBನ ಇಂಟರ್ನಲ್ ಮೆಮೊರಿನ ಇದರಲ್ಲಿ ನೋಡ್ಬೋದು. ಈ ಮೂರು ವೇರಿಯಂಟ್ಸಲ್ಲಿ ನಿಮಗೆ 6GB RAM ನ ಕೊಟ್ಟಿದ್ದಾರೆ. ಹಾಗೆ ನೀವು ಎಕ್ಸ್ಟರ್ನಲ್ ಮೆಮೊರಿ ಕೂಡ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಅಪ್ ಟು 512GB ವರ್ಗೂ ನೀವು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಬೋದು ಈ ಫೋನಲ್ಲಿ. ಫ್ರೆಂಡ್ಸ್, ಇನ್ನು ಕ್ಯಾಮ್ರಾ ಬಗ್ಗೆ ನೀವು ನೋಡಿದ್ರೆ ನಿಮಗೆ ಪ್ರೈಮರಿ ಕ್ಯಾಮ್ರಾ 12MP ಪ್ಲಸ್ 12MP ಡ್ಯುವೆಲ್ ಕ್ಯಾಮ್ರಾ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಈ ಫೋನ್ ನಿಮಗೆ ಆಪ್ಟಿಕಲ್ ಜೂಮ್ ಕೂಡ ನಿಮಗೆ ಕೊಡ್ತಿದೆ. ಹಾಗೆ LED ಫ್ಲಾಶ್ ಕೂಡ ನೀವು ಇದರಲ್ಲಿ ನೋಡ್ಬೋದು. ಇನ್ನು 4K ವಿಡಿಯೋಸ್ ಕೂಡ ನೀವು ಇದರಲ್ಲಿ ಶೂಟ್ ಮಾಡ್ಬೋದು. ಹಾಗೆ Full HD ವಿಡಿಯೋಸ್ ಕೂಡ ಈ ಫೋನಲ್ಲಿ ಶೂಟ್ ಮಾಡ್ಬೋದು. ಇನ್ನು ಸೆಕೆಂಡ್ರಿ ಕ್ಯಾಮ್ರಾ ಬಗ್ಗೆ ನೀವು ಮಾತಾಡೋದಾದರೆ ನಿಮಗೆ ಸೆಕೆಂಡ್ರಿ ಕ್ಯಾಮ್ರಾದಲ್ಲಿ ನಿಮಗೆ 12MP ಕ್ಯಾಮ್ರಾ ಕೊಟ್ಟಿದ್ದಾರೆ. ಹಾಗೆ ಇದು ನಿಮಗೆ Full HD ಕೂಡ ಸಪೋರ್ಟ್ ಮಾಡುತ್ತೆ. ಹಾಗೆ 4K ವಿಡಿಯೋಸ್ ಕೂಡ ನೀವು ಇದರಲ್ಲಿ ಟ್ರೈ ಮಾಡ್ಬೋದು ಅಂತ ಕಂಪ್ನಿ ಹೇಳ್ತಿದ್ದಾರೆ. ಇನ್ನು ಸೆಕೆಂಡ್ ಕ್ಯಾಮ್ರಾ ಬಗ್ಗೆ ನೀವು ನೋಡೋದಾದ್ರೆ ನಿಮಗೆ 8MP ಕ್ಯಾಮ್ರಾ ಇದರಲ್ಲಿ ಸಿಗ್ತಿದೆ. ಇದು ಆಟೋ ಫೋಕಸ್ ಸಪೋರ್ಟ್ ಮಾಡುತ್ತೆ. ಹಾಗೆ Full HD ವಿಡಿಯೋಸ್ನ ಇದರಲ್ಲಿ ಶೂಟ್ ಮಾಡ್ಬೋದು. ಕಾಮನ್ ಆಗಿ ಈ ಫೋನಲ್ಲಿ ಏನಿದೆ ಅಂತ ನೀವು ನೋಡಿದ್ರೆ ವೈಫೈ, ಬ್ಲೂಟೂತ್, GPS, USB-C ಟೈಪ್ ರಿವರ್ಸಬಲ್ ಕನೆಕ್ಟರ್ನ ಕೊಟ್ಟಿದ್ದಾರೆ ಚಾರ್ಜಿಂಗ್ಗೋಸ್ಕರ. ಬಟ್ FM ರೇಡಿಯೋನ ಈ ಫೋನಲ್ಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ. ಇದರಲ್ಲಿ ನಿಮಗೆ FM ರೇಡಿಯೋ ಸಿಗೋದು. ಫ್ರೆಂಡ್ಸ್, ಈ ಫೋನ್ನ ಫಿಂಗರ್ಪ್ರಿಂಟ್ ಸೆನ್ಸರ್ ಬಗ್ಗೆ ನೋಡಿದ್ರೆ ನಿಮಗೆ ರೇರ್ ಮೌಂಟೆಡಲ್ಲಿ ಕೊಟ್ಟಿದ್ದಾರೆ, ಈಸಿಯಾಗಿ ಆಕ್ಸೆಸ್ ಮಾಡೋದಕ್ಕೆ. ಹಾಗೆ ನೀವು ಇದರ ಬ್ಯಾಟ್ರಿ ಬಗ್ಗೆ ನೋಡಿದ್ರೆ ನಿಮಗೆ 3850mAh ಬ್ಯಾಟ್ರಿ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಈ ಇನ್ಫಾರ್ಮೇಷನ್ ಬಂದು ಈ ಫೋನ್ನ ಫೀಚರ್ಸ್ ಮತ್ತು ಸ್ಪೆಸಿಫಿಕೇಶನ್ ಆಗಿತ್ತು. ಹಾಗೆ ಇದರ ಪ್ರೈಸ್ ಬಗ್ಗೆ ನಾವು ನೋಡೋದಾದರೆ ಇದರ ಪ್ರೈಸ್ ಬಗ್ಗೆ ಯಾವುದೇ ಅಪ್ಡೇಟ್ ಕೊಟ್ಟಿಲ್ಲ. ಅಪ್ಡೇಟ್ ಬಂದ ತಕ್ಷಣ ನಾವು ಇನ್ಫಾರ್ಮ್ ಮಾಡ್ತೀವಿ. ಹಾಗೆ ಕಾದು ನೋಡೋಣ ಈ ಫೋನ್ ಯಾವಾಗ ಲಾಂಚ್ ಆಗುತ್ತೆ, ಹಾಗೆ ಇದರ ಪ್ರೈಸ್ ಏನು ಕೋಟ್ ಮಾಡ್ತಾರೆ ಅಂತ. ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇದೇ ಥರ ಹೊಸ ವೀಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.